ನಿನ್ನ ಪೌರುಷದ ಮಾತನ್ನು ಹೇಳಬರದೆ ಆ ಪರವ ಲೇಖನ ಬಡವನೆಂದು ಬಗಳಿದರೆ ಮಗನೇ ನಿನ್ನನ್ನು ನಿನ್ನ ಶರೀರದ ಉಸಿರು ತೆಗೆದು ಆಕಾಶದತ್ತ ತೂರಿ ಬಿಡುವ ಮಗನೇ. ಎಂತ ದಡ್ಡನು ನೀನು, ಮೂರು ಪುಣ್ಯ ಹುಡುಗಳಿರುವಾಗ ಈ ಗೌಡನನ್ನು ಕಂಬಕ್ಕೆ ಕಟ್ಟಿ ಆಸ್ತಿ ಪತ್ರ ಎಸೆದುಕೊಳ್ಳೋದಾ? ಅದು ಹೇಡಿಗಳ ಲಕ್ಷಣ. ಇವನ ಎದುರಲ್ಲೇ ನಿಲ್ಲಿಸಿಕೊಂಡು ನಮ್ಮ ಆಸ್ತಿ ಪತ್ರಗಳನ್ನ ತೆಗೆದುಕೊಳ್ಳೋಣ. ಬಟ್ಟಂಗೇರಿ, ನಮ್ಮ ಆಸ್ತಿ ಪತ್ರ ನಿಮ್ಮ ಹತ್ತಿರ ಅದೇ ತಾನೇ? ನಿಮ್ಮ ಆಸ್ತಿ ಪತ್ರ ಅಲ್ಲ, ನಾನು ಎಂತ ಜೋಪಾನ ಮಾತು ಕೇಳಿ ಆಸ್ತಿ ಪತ್ರವನ್ನು ಕೊಟ್ಟರೆ ನೋಡ್ರ ಕೊಟ್ಟ ನೀವು ಸುಡ್ತೀವಿ, ಕೊಡದ್ರ ಇವು ಕಡಿತಾನೆ. ನಮಗ್ ಬ್ಯಾರೆ ಹಾದಿ ಅಲ್ಲ, ನಾವು ಕೊಟ್ಟ ಬಿಡ್ತೀವಿ ನೋಡ್ರಿ. ಹೇಗಿದೆ ಈ ಪರಶುರಾಮನ ಪವರ್? ನಿನ್ನ ಕಣ್ಣೆದುರಿಗೆ ನಮ್ಮ ಆಸ್ತಿ ಪತ್ರ ನಮ್ಮ ಕೈ ಸೇರಾಯಿತು. ನಮಗೆ ಪ್ರಾಣ ಭಿಕ್ಷೆ ಕೊಡುವ ಮಗನೇ, ಹಿಂಡು ಹುಲಿಗಳ ಕಾಂಡು ಹುಲಿಯಾಗಿ ಮೇರಿದ ಈ ಪರಶುರಾಮನಿಗೆ ಪ್ರಾಣ ಭಿಕ್ಷೆ ಕೊಡುವನಲ್ಲೇ. ಇಷ್ಟದ ನಿನ್ನ ಶ್ರೀಮಂತಿಕೆ ಸಕ್ಕಿನಲ್ಲಿ ಮರೆತಿದ್ದ ಮಗನೇ, ಅದು ಇನ್ನು ಮುಂದೆ ನಡೆಯುವುದಿಲ್ಲ. ತಮ್ಮ, ನಿನ್ನ ಮೋಸದ ಕಾನೂನು ನಂಬುವನು ನಾನಲ್ಲ. ಈ ಗೌಡನಿಗೆ ನನ್ನ ಕೈಯಿಂದಲೇ ಶಿಕ್ಷೆ ಕೊಟ್ಟಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ನೆನೆಸಿಕೊಳ್ಳ